ಇದೇ ನವೆಂಬರ್ ಇಪ್ಪತ್ತಕ್ಕೆ ಮಕರ ರಾಶಿಗೆ ಗುರು ಪ್ರವೇಶಿಸಲಿದ್ದಾನೆ ಈ ವೇಳೆ ಹನ್ನೆರಡು ರಾಶಿಗಳಲ್ಲಿ ಬದಲಾವಣೆಯಾಗುತ್ತದೆ ಕೆಲ ರಾಶಿಯವರಿಗೆ ಇದು ಅದೃಷ್ಟ ತಂದುಕೊಟ್ಟರೆ ಇನ್ನೂ ಕೆಲ ರಾಶಿಗಳಿಗೆ ಇದು ಅಷ್ಟೊಂದು ಶುಭವಲ್ಲ ಹಾಗಾದ್ರೆ ಯಾವ ಯಾವ ರಾಶಿಗೆ ಯಾವ ಯಾವ ಫಲ ದೊರಕುತ್ತದೆ ಅಂತ ನೋಡೋಣ ಬನ್ನಿ ಮೇಷರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ವೃತ್ತಿರಂಗದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ವರ್ಗಾವಣೆ ಸಾಧ್ಯತೆಯೂ ಇದೆ ಕೊಂಚ ಮಾನಸಿಕ ನೆಮ್ಮದಿ ಇರುವುದಿಲ್ಲ ನೀವು ಯಶಸ್ಸು ಕಾಣುವಿರಿ ಆದರೆ ಅತಿಯಾದ ಆತ್ಮವಿಶ್ವಾಸ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ನಿಂದ ನಿಮ್ಮ ಯಶಸ್ಸಿಗೆ ಧಕ್ಕೆ ಬರುತ್ತದೆ ಹಾಗಾಗಿ ಆತ್ಮವಿಶ್ವಾಸ ಅತಿಯಾಗದಿರಲಿ ಈ ವೇಳೆ ನಿಮ್ಮ ಕೆಲಸವನ್ನಷ್ಟೇ ನೀವು ಮಾಡಿ ಬೇರೆಯವರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ವೃಷಭ ರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ಈ ರಾಶಿಯವರು ಮಿಶ್ರ ಫಲ ಪಡೆಯಲಿದ್ದಾರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಪ್ರೀತಿಸುವುದಿದ್ದರೆ ಮದುವೆಯಾಗುವುದಿದ್ದರೆ ಇದು ಸಕಾಲ ಇನ್ನು ಆಲಸ್ಯದಿಂದ ಸಿಗಬೇಕಾದ ಉತ್ತಮ ಅವಕಾಶ ಕೈತಪ್ಪಬಹುದು ಎಚ್ಚರವಿರಲಿ ಮಿಥುನ ರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ ಖರ್ಚು ವೆಚ್ಚ ಹೆಚ್ಚಾಗಲಿದೆ ಹಾಗಾಗಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕೋ ಅಷ್ಟೇ ಖರ್ಚು ಮಾಡಿ ಮಾನಸಿಕ ನೆಮ್ಮದಿ ಹದಗಿಡುವ ಸಾಧ್ಯತೆ ಇದೆ ದೇವರಲ್ಲಿ ಭಕ್ತಿ ಇಡಿ ಪೂಜೆ ಪುನಸ್ಕಾರ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಸಿಟ್ಟು ಬೇಸರ ಕಡಿಮೆ ಮಾಡಿಕೊಳ್ಳಿ ಧ್ಯಾನ ಮಾಡಿ ಏಕೆಂದರೆ ಈ ವೇಳೆಯಲ್ಲಿ ನೀವು ಸಂಬಂಧಿಕರೊಂದಿಗೆ ಗಲಾಟೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಯಾವುದೇ ಕಾರಣಕ್ಕೂ ಅನಾರೋಗ್ಯವಾದರೆ ನಿರ್ಲಕ್ಷಿಸದೆ ಚಿಕಿತ್ಸೆ ಪಡೆಯಿರಿ ಕರ್ಕರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ಕರ್ಕರಾಶಿಗೆ ಉತ್ತಮ ಫಲ ದೊರಕಲಿದೆ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ವ್ಯಾಪಾರದಲ್ಲಿ ಲಾಭ ಕಾಣುವಿರಿ ಇನ್ನು ದಾಂಪತ್ಯ ಜೀವನ ಸಹಜವಾಗಿರುತ್ತದೆ ಇಬ್ಬರ ನಡುವೆ ತಿಳುವಳಿಕೆ ಇದ್ದರೂ ಕೂಡ ಜೀವನ ಸಂಗಾತಿಯ ಅಹಂಕಾರದಿಂದ ಜಗಳವಾಗುವ ಸಾಧ್ಯತೆ ಇದೆ ಸಿಂಹರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ ಆರೋಗ್ಯ ಕೂಡ ಹದಗೆಡಬಹುದು ವಾಹನ ಸಂಚಾರದಲ್ಲಿ ಎಚ್ಚರವಿರಲಿ ಇಬ್ಬರು ಜಗಳವಾಡುತ್ತಿದ್ದರೆ ಮೂರನೆಯವರಾಗಿ ಜಗಳ ಬಗೆಹರಿಸಲು ನೀವು ಹೋಗಬೇಡಿ ಈ ಸಮಯ ಯಾರಿಗೂ ಸಾಲ ನೀಡಬೇಡಿ ಕನ್ಯಾ ರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ಕನ್ಯಾ ರಾಶಿಗೆ ಮಿಶ್ರ ಫಲ ದೊರೆಯಲಿದೆ ಸಂತಾನಾಪೇಕ್ಷೆಗಳಿಗೆ ಇದು ಉತ್ತಮ ಕಾಲ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ ಯಾವುದಾದರೂ ಕೆಲಸಕ್ಕೆ ಕೈ ಹಾಕುವ ಮುನ್ನ ಅಥವಾ ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹಲವು ಬಾರಿ ಯೋಚಿಸುವುದು ಉತ್ತಮ ತುಲಾರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ತುಲಾರಾಶಿಗೆ ಮಿಶ್ರ ಫಲ ದೊರೆಯಲಿದೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರಬಹುದು ತಾಯಿಯ ನಡವಳಿಕೆಯಲ್ಲಿ ಬದಲಾವಣೆ ಕಂಡು ಬರಬಹುದು ಅವರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಹಾಗಾಗಿ ತಾಯಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಖರ್ಚು ಹೆಚ್ಚಾಗಲಿದೆ ವೃಶ್ಚಿಕ ರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ವೃಶ್ಚಿಕ ರಾಶಿಯವರಿಗೆ ಲಾಭವಿದೆ ಈ ರಾಶಿಯವರಿಗೆ ಪದೇ ಪದೇ ಪ್ರವಾಸಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಇದು ಅವರ ದಾಂಪತ್ಯ ಜೀವನಕ್ಕೆ ಅನುಕೂಲವಾಗಲಿದೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಎದುರಾಗುವ ಕಾರಣದಿಂದ ಕೊಂಚ ಎಚ್ಚರದಿಂದಿರುವುದು ಉತ್ತಮ ಧನುರಾಶಿ ರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ಧನುರಾಶಿಗೆ ರಾಶಿಗೆ ಉತ್ತಮ ಲಾಭವಿದೆ ನಿಮ್ಮ ಕುಟುಂಬಕ್ಕೆ ಹೊಸ ವ್ಯಕ್ತಿ ಬರಲಿದ್ದಾರೆ ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಪ್ರಭಾವಶಾಲಿಯಾಗಲಿದ್ದೀರಿ ಹಣಕಾಸಿನ ತೊಂದರೆಯಿಂದ ಮುಕ್ತಿ ಪಡೆಯಲಿದ್ದೀರಿ ಮಕರ ರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ಸುಖ ಶಾಂತಿ ಇರುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಬುದ್ಧಿವಂತಿಕೆ ಹೆಚ್ಚಲಿದೆ ವೃತ್ತಿ ಜೀವನ ಉತ್ತಮವಾಗಿರಲಿದೆ ಸೋಮಾರೈತನ ದೂರವಿಡಿ ಕುಂಭರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಆಹಾರ ಸೇವಿಸುವಾಗ ಎಚ್ಚರಿಕೆ ಎಂದಿರಿ ಆರೋಗ್ಯಕರವಾದ ಆಹಾರ ತಿನ್ನಿರಿ ಮನೆಯಲ್ಲೇ ಊಟ ತಿಂಡಿ ಮಾಡಲು ಪ್ರಯತ್ನಿಸಿ ಅವಶ್ಯಕತೆ ಇದ್ದರೆ ಮಾತ್ರ ಹಣ ಖರ್ಚು ಮಾಡಿ ಹಣದ ಕೊರತೆ ಕಾಡಲಿದೆ ಮೀನರಾಶಿ ಮಕರ ರಾಶಿಗೆ ಗುರುವಿನ ಪ್ರವೇಶದಿಂದ ಮೀನರಾಶಿಯವರಿಗೆ ಉತ್ತಮ ಲಾಭ ದೊರಕಲಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಪ್ರಭಾವಿಗಳ ಜೊತೆ ಉತ್ತಮ ಸಂಪರ್ಕ ಹೊಂದಲಿದ್ದೀರಿ ಇದು ನಿಮ್ಮ ಭವಿಷ್ಯಕ್ಕೆ ಲಾಭ ತಂದು ಕೊಡಲಿದೆ ಅವಿವಾಹಿತರು ಮದುವೆಯಾಗಲು ಉತ್ತಮ ಸಮಯ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ